ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ. ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನಲ್ ಲೇಡೀಸ್ ಕ್ಲಬ್. ಇನ್ನುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಚಾನೆಲ್ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಚಾನೆಲ್ ಫೇಸ್ಬುಕ್ ಪೇಜ್ ಮತ್ತೆ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಲು ಮರಿಬೇಡಿ. ಇವತ್ತು ನಾನು ನಿಮ್ಗೆ ಒಂದು ತುಂಬಾನೇ ಮಾಡರ್ನ್ ಸಾರಿ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೀವು ಸೀರೆ ಪರ್ಚೇಸ್ ಮಾಡಕ್ಕೆ ಹೋದ್ರೆ ಶಾಪ್ ನಲ್ಲಿ ನಿಮಗೆ ರೆಡಿ ಆಗಿ ಸೀರೆಗೆ ಕುಚ್ಚು ಅವೈಲೇಬಲ್ ಇರುತ್ತೆ, ಟೆಸಲ್ಸ್ ಅವೈಲೇಬಲ್ ಇರುತ್ತೆ. ಸೊ ಆ ಟೆಸಲ್ಸ್ ಅನ್ನ, ಆ ಕುಚ್ಚುವನ್ನ ಈಸಿಯಾಗಿ ನೀವು ಮನೆಯಲ್ಲಿ ಹೇಗೆ ಮಾಡಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೀವು ಎಂಡ್ ವರ್ಗೂ ಪೂರ್ತಿಯಾಗಿ ನೋಡಿ, ಮತ್ತೆ ಈ ಡಿಸೈನ್ ಅನ್ನ ಖಂಡಿತ ಟ್ರೈ ಮಾಡಿ. ಸೊ ನಡೀರಿ ನೋಡೋಣ. ಈ ಡಿಸೈನ್ ಹಾಕಲು ನಮಗೆ ಈ ತರ ರೆಡಿ ಟೆಸಲ್ಸ್ ಬೇಕಾಗುತ್ತೆ. ಇವಾಗ ರೆಡಿ ಟೆಸಲ್ಸ್ ಹೇಗೆ ಮಾಡೋದು ಅನ್ನೋದು ಒಂದು ಸೆಪರೇಟ್ ವಿಡಿಯೋ ನಾನು ಮಾಡಿದ್ದೀನಿ. ಐ ಬಟನ್ ಅಲ್ಲಿ ಅದರದ್ದು ಲಿಂಕ್ ಕೂಡ ಕೊಟ್ಟಿದ್ದೀನಿ, ನೀವು ಆ ವಿಡಿಯೋ ಡೀಟೇಲ್ ನಲ್ಲಿ ಚೆಕ್ ಮಾಡಬಹುದು. ಇವಾಗ ಈ ಡಿಸೈನ್ ಹಾಕಲು ನಾನು ಇಲ್ಲಿ ಗ್ರೀನ್ ಕಲರ್ ಅನ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಮಲ್ಟಿ ಕಲರ್ ಮತ್ತು ಡಬಲ್ ಕಲರ್ ಕೂಡ ಯೂಸ್ ಮಾಡಬಹುದು. ಈ ತರ ರೆಡಿ ಟೆಸಲ್ಸ್ ಮಾಡ್ಕೊಂಡಿದ ಮೇಲೆ ನಾವು ಯಾವ ಕಲರದ ಸಿಲ್ಕ್ ಥ್ರೆಡ್ ಅನ್ನ ನಾವು ರೆಡಿ ಟೆಸಲ್ಸ್ಗಾಗಿ ಯೂಸ್ ಮಾಡ್ತಾ ಇದ್ದೀವಿ ಅದೇ ಕಲರ್ ಅನ್ನ ಎರಡು ಎಳೆಯನ್ನು ಈ ತರ ಸ್ಮಾಲ್ ಐ ನಿಡಲ್ ನಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಮತ್ತು ಇವಾಗ ಇಲ್ಲಿ ಒಂದು ಸ್ಮಾಲ್ ಗಂಟು ಕೂಡ ಹಾಕೋಬಹುದು. ಈ ತರ ಗಂಟು ಹಾಕೊಂಡ ಮೇಲೆ ಇವಾಗ ಬ್ಯಾಕ್ ಸೈಡ್ ದಿಂದ ಈ ತರ ಟೆಸಲ್ಸ್ ನಲ್ಲಿ ನಾವು ನಿಡಲ್ ಅನ್ನ ಚುಚ್ಚಿ ಈ ತರ ಮೇಲಗಡೆ ಸೆಂಟರ್ ನಲ್ಲಿ ಇದನ್ನು ಪಾಸ್ ಮಾಡಬೇಕು. ಈ ತರ ಪಾಸ್ ಮಾಡಿದ ಮೇಲೆ ಫ್ಯಾಬ್ರಿಕ್ ಗ್ಲೂ ಒಂದು ಸ್ವಲ್ಪ ಈ ತರ ರೆಡಿ ಕುಚ್ಚುಗೆ ರೆಡಿ ಟೆಸಲ್ಸ್ಗೆ ಈ ತರ ರೌಂಡ್ ಆಗಿ ಒಂದು ಸ್ವಲ್ಪ ಹಚ್ಕೋಬೇಕು. ಈ ತರ ಬೀಡ್ ಕ್ಯಾಪ್ಸ್ ಅನ್ನು ನೀವು ನೋಡಬಹುದು, ಈ ತರ ಇಲ್ಲಿ ಹೋಲ್ ಇರುತ್ತೆ ಮೇಲ್ಗಡೆ. ಇವಾಗ ನಾನು ಈ ತರ ಕ್ಯಾಪ್ಸ್ ಅನ್ನು ನಿಡಲ್ ನಲ್ಲಿ ಇನ್ಸರ್ಟ್ ಮಾಡಿ ಫ್ಯಾಬ್ರಿಕ್ ಗ್ಲೂ ಹಚ್ಚಿದೆ, ಹೀಗಾಗಿ ಅದು ತುಂಬಾ ಚೆನ್ನಾಗಿ ಸೆಂಟರ್ ನಲ್ಲಿ ಸೆಟ್ ಆಗುತ್ತೆ. ಈ ತರ ರೆಡಿ ಟೆಸಲ್ಸ್ ಅನ್ನು ಪರ್ಫೆಕ್ಟ್ ಆಗಿ ಸೆಂಟರ್ ನಲ್ಲಿ ಸೆಟ್ ಮಾಡಿ ಮೇಲಗಡೆ ಇವಾಗ ಈ ತರ ಗೋಲ್ಡನ್ ಬೀಡ್ಸ್ ಅನ್ನು, ರೌಂಡ್ ಬೀಡ್ಸ್ ಅನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ತರ ಕುಚ್ಚು ರೆಡಿ ಆದ ಮೇಲೆ ನಾವು ಸೀರೆ ಸರಿಗೆಗೆ ಈ ತರ ಪೀಕೋ ಸೈಡ್ ಮಾಡಿದ್ದ ಸೈಡ್ಗೆ ಈ ತರ ನಿಡಲ್ ಅನ್ನು ಚುಚ್ಚಿ ಕುಚ್ಚು ಅನ್ನ ಗಂಟು ಹಾಕೋಬೇಕು. ಈ ತರ ಟೆಸಲ್ಸ್ ನ ಲೆಂತ್ ಯಾವಾಗ್ಲೂ ನಾವು ಒಂದ್ ಸ್ವಲ್ಪ ಜಾಸ್ತಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈ ತರ ನಾನು ಆಲ್ರೆಡಿ ಮಾಡಿದ ಟೆಸಲ್ಸ್ ಲೆಂತ್ ವೈಸ್ ಒಂದ್ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ತರ ಈ ಡಿಸೈನ್ ರೆಡಿ ಆಗುತ್ತೆ. ನಾವು ಶಾಪ್ ನಲ್ಲಿ ಹೋದ್ರೆ ನಮಗೆ ರೆಡಿಯಾಗಿ ಸೀರೆಗೆ ಟೆಸಲ್ಸ್ ಸಿಗ್ತಾ ಇದ್ದಾವೆ. ಸೊ ಇದೇ ತರ ಅವು ಟೆಸಲ್ಸ್ ಇರುತ್ತೆ. ಸೊ ಇದನ್ನು ಕೂಡ ನಾವು ಈಸಿಯಾಗಿ ಮನೆಯಲ್ಲಿ ಮಾಡಬಹುದು. ಸೊ ಈ ಡಿಸೈನ್ ನಿಮಗೆ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ಖಂಡಿತ ಬರೆದು ತಿಳಿಸಿ, ಮತ್ತೆ ಈ ಡಿಸೈನ್ ಅನ್ನ ಟ್ರೈ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬೈ ಬೈ.